ಹಾಗಾದರೆ ಕೇವಲ ನಿಮ್ಮ ಸಂಘಟನೆ ನಿಮ್ಮ ಪಕ್ಷದಕ್ಕೆ ಅಧಿಕಾರ ಕೊಡಬೇಕು ಅನ್ನೋದನ್ನು ಬಿಟ್ಟು ಕರ್ನಾಟಕದ ಜನ ಸಂಕಷ್ಟದಲ್ಲಿದ್ದಾಗ ಇವರ ಹತ್ರ ಬರಬೇಕು ಅನ್ನುವಂಥ ಉದ್ದೇಶ ಇಲ್ವಾ ನಿಮಗೆ ನೋಡಿ ಒಂದು ಸಾರಿ ನೀವು ಇದನ್ನು ಮಾತ್ರ ಅಲ್ಲ ಈ ಅಂಕಿಅಂಶ ತಗೊಂಡಾಗ ಹಿಂದಿನ ಅಂಕಿಅಂಶಗಳನ್ನು ತಗೋಬೇಕು ನೀವು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಇತ್ತು ಇಲ್ಲಿಯೂ ಅಧಿಕಾರ ಕಾಂಗ್ರೆಸ್ ಇತ್ತು ಆ ಸಂದರ್ಭದಲ್ಲೂ ನೆರೆ ಬಂದಿತ್ತು ನಾನೇ ಬರವೂ ಇತ್ತು ಎರಡು ಬಾರಿ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಆಗಲೂ ನೆರೆಗೆ ಹಣ ಹೇಗೆ ಕೊಟ್ಟಿದ್ರು ನೋಡಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿ ಆದಮೇಲೆ ಎಷ್ಟು ಅನುದಾನ ಬಂದಿದೆ ನೋಡಿ ಎರಡನ್ನೂ ತುಲನೆ ಮಾಡಿ ಮೌನವಾಗಿದ್ದಂತಹ ಪ್ರಧಾನಮಂತ್ರಿಯೂ ಕೂಡ ಕರ್ನಾಟಕದಲ್ಲಿ ಪ್ರವಾಹ ಬಂದಾಗ ಅಕ್ಟೋಬರ್ ಏಳು ಎಂಟನೇ ತಾರೀಕಿನಂದು ರಾಯಚೂರಿಗೆ ಬಂದು ಇಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂತೆ ಎರಡ್ ಸಾವಿರದ ಅಕ್ಟೋಬರ್ ತಿಂಗಳಲ್ಲಿ ಬರ್ತಾರೆ ಪ್ರವಾಹ ವೀಕ್ಷಣೆ ಮಾಡ್ತಾರೆ ಮಾತಾಡುವ ಪ್ರಧಾನಮಂತ್ರಿ ಇದ್ದಾರೆ ಆದ್ರೆ ಯಾಕೆ ಬರುವುದಿಲ್ಲ ವೈಮಾನಿಕ ವೀಕ್ಷಣೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ಎಷ್ಟು ಪರಿಹಾರ ಕೂಡ ಮಾಡಿದ್ರಲ್ಲ ಮಾಡಿದ್ದಾರೆ ಕೊಟ್ಟಿದ್ದಾರೆ ನೋಡಿ ನಾನು ಅದನ್ನು ಹೇಳಿದೆ ಎರಡ್ ನನ್ನ ನನ್ನತ್ರ ಅಂಕಿ ಅಂಶಗಳಿದೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನಮ್ಮ ಮಾಹಿತಿ ತೆಗೆರಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತಿಟ್ಟು ಇಟ್ಟು ಮತ್ತೆ ಚರ್ಚೆ ಮಾಡಿ